ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಇರ್ಬೋದು, ಮೂಡಾದಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಇರ್ಬೋದು, ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕಾಂಪಿಟೇಷನ್ ಮೇಲೆ ಅವ್ಯವಹಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ನಾವೆಲ್ಲರೂ ಕೂಡ ಯಾವ ಥರ ಚಾಟಿ ಬೀಸಬೇಕು ಅಂತಕ್ಕಂಥ ದೃಷ್ಟಿ. ಒಂದು ನಮಗಿರ್ತಕ್ಕಂಥದ್ದು ಮೂರು ವಿಧಾನಗಳು, ಅದರಲ್ಲಿ ಮೊದಲನೇದಾಗಿ ಸದನದೊಳಗೆ ಚರ್ಚೆ ಮಾಡೋಕ್ಕೆ ಅಲ್ಲಿ ಅವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಕೆಲಸ, ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿಡಿದು ಅವ್ರಿಗೆ ಒಂದು ಏನು ಶಿಕ್ಷೆ ಆಗಬೇಕೋ ಅದನ್ನು ಒದಗಿಸ್ಕೊಡುವಂಥದ್ದು ಒಂದು. ಮತ್ತೊಂದು ಕಾನೂನು ರೀತಿಯಲ್ಲಿ ಇವ್ರನ್ನ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನ ಕೂಡ ಎತ್ತಿಡಿದು ಕಾನೂನು ರೀತಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು. ಅವೆರಡೂ ಸಾಧ್ಯ ಆಗದಿದ್ದಂಥ ಪಕ್ಷದಲ್ಲಿ ನೇರವಾಗಿ ಜನವೇ ಜನಾರ್ದನ ಅಂತಕ್ಕಂಥ ಏನು ನಮ್ಮ ನಂಬಿಕೆ ಇದೆ, ಅವ್ರಿಗೆ ಮತ ಆಗ್ತಕ್ಕಂಥ ಸಾರ್ವಜನಿಕರೇನಿದ್ದಾರೆ ಅವ್ರ ಮುಂದೆ ಕೊನೆ ಕೋರ್ಟ್ ಅದೇ ನಮ್ಮದು, ಜನಗಳ ಹತ್ರ ಹೋಗಿ ಅವ್ರಿಗೆ ತೀರ್ಪನ್ನು ಕೊಡ್ತಕ್ಕಂಥದ್ದು, ಇವ್ರು ಮಾಡ್ತಕ್ಕಂಥದ್ದು ಸರಿಯೇ ತಪ್ಪೇ ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥವ್ರು ಸಾರ್ವಜನಿಕರು, ಅವ್ರ ಮುಂದೆ ಬಿಡ್ತಕ್ಕಂಥದ್ದು. ಈ ಮೂರರಲ್ಲಿ ಮೊದಲನೇದಾಗಿ ಏನಾಯಿತು, ಸದನ ನಡೆಯುವಂಥ ಸಂದರ್ಭದಲ್ಲಿ ಸ್ನೇಹಿತರಾದಂಥ ಹರೀಶ್ ಅವರು ಹೇಳಿದ ರೀತಿಯಲ್ಲಿ ಅಲ್ಲಿ ಎಷ್ಟು ನಾವು ಪ್ರಯತ್ನಗಳನ್ನು ಮಾಡಿದ್ರು, ಎರಡೂ ವಿರೋಧ ಪಕ್ಷಗಳು ಪ್ರಯತ್ನ ಮಾಡಿದ್ರು ಕೂಡ ಒಂದರಲ್ಲಿ ಮಾತ್ರ ಸ್ವಲ್ಪ ಅವಕಾಶ ಕೊಟ್ಟರು. ಏನು ವಾಲ್ಮೀಕಿ ಹಗರಣದಲ್ಲಿ ಅಲ್ಲಿ ನಾವಿಲ್ಲ 89 ಕೋಟಿ ಅಷ್ಟೇ ಮಾಡಿರೋದು ಅಂತ ಮುಖ್ಯಮಂತ್ರಿಗಳೇ ಕೂಡ ಅಡ್ಮಿಟ್ ಆದ್ರಲ್ಲಿ ನಾವು ಇಷ್ಟೇ ಮಾಡಿರತಕ್ಕಂಥದ್ದು ಅಂತ. ಒಂದು ಪೈಸ ಆಗಲಿ ಏನೇ ಆಗಲಿ ಇದು ಸಾರ್ವಜನಿಕರು ತೆರಿಗೆ ಕಟ್ಟಿದಂಥ ಹಣ, ಈ ಹಣನ ಇವರು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಇರ್ತಕ್ಕಂಥ ಮಾಹಿತಿ. ಇದು ಇಲ್ಲಿಂದ ಆಂಧ್ರ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನು ವರ್ಗಾಯಿಸಿ ಸರ್ಕಾರಿ ಅಕೌಂಟಲ್ಲಿ ಇದ್ದಂಥ ಹಣನ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾಯಿಸ್ತಕ್ಕಂಥದ್ದು ಎಷ್ಟು ಇವರಿಗೆ ಧೈರ್ಯ ಬಂತು ಗೊತ್ತಿಲ್ಲ. ಅಲ್ಲಿ ಮಂತ್ರಿಗಳು ಕೂಡ ಒಂದು ತಲೆದಂಡ ಆಗಿದೆ. ಏನು ಆ ನಿಗಮದ ಅಧ್ಯಕ್ಷರು ಕೂಡ ಇವತ್ತು ಮರೆಮಾಚಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಅವರು ಎಗ್ಗಿಲ್ಲದೆ ಅಲ್ಲಿರ್ತಕ್ಕಂಥ ಲೂಟಿ ಮಾಡಲಿಕ್ಕೆ ಕೂತಿರ್ತಕ್ಕಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಒಂದು ವರ್ಷದಲ್ಲೇ ಇವರು ಇಷ್ಟು ಏನಂತಾರೆ ಅದನ್ನು ದಾಹ ಜಾಸ್ತಿ ಆಗಿದೆ ಹಣದ ಅಂತಕ್ಕಂಥ ರೀತಿಯಲ್ಲಿ ಇವರು ವರ್ತನೆ ನೋಡಿದಾಗ ಖಂಡಿತ ಇವರೆಲ್ಲರೂ ಕೂಡ ಇವತ್ತು ರಾಜ್ಯದ ಬೊಕ್ಕಸವನ್ನು ಇವರು ಕೇಂದ್ರದ ಚುನಾವಣೆಗಳಿಗೆ ಬಳಸ್ಕೊತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆಲ್ಲ ವರ್ಗಾಯಿಸಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವರು ಈ ಒಂದು ನಮ್ಮ ತೆರಿಗೆ ಕಟ್ಟತಕ್ಕಂಥ ಜನಗಳಿಗೆ ದ್ರೋಹವನ್ನು ಎಸಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಾ ಇದೆ. ಆದ್ದರಿಂದ ಅದ್ರ ಜೊತೆಯಲ್ಲಿ ಮೂಡಾದಲ್ಲೂ ಕೂಡ ಇವತ್ತು ಅವರು ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದವರೇ ನೇರವಾಗಿ ಅಲ್ಲಿ 14 ಸೈಟ್ನ ಇವರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಏನು ಇವತ್ತು ದಾಖಲೆ ಸಮೇತ ಇದೆ. ಖಂಡಿತ ಅವರೇ ಕೂಡ ಭಾಗಿಯಾಗಿರೋದ್ರಿಂದ ಇವತ್ತು ಅದನ್ನು ಮರೆಮಾಚಲಿಕ್ಕೋಸ್ಕರ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದಂಥ ಪರಿಸ್ಥಿತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನವನ್ನು ಸಭಾಪತಿಗಳ ಮುಖಾಂತರ ನಡೆಸ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದೆಲ್ಲೋ ಕೂಡ ದುರ್ದೈವ ಅಂತ ಹೇಳ್ತಾ ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ಕಾನೂನು ರೀತಿಯವರು ಕೂಡ ಹೋರಾಟವನ್ನು ಮಾಡಲಿಕ್ಕೆ ಈಗ ಸಜ್ಜಾಗಿದ್ದಾವೆ. ಜೊತೆಗೆ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನಗಳಿಗೆ ಇದರ ಬಗ್ಗೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರದ ಬಗ್ಗೆ ನಾವು ತಿಳಿಸ್ಕೊಡುವಂಥ ಕೆಲಸ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ. ಅದನ್ನು ನಾಳೆ ಕುಮಾರಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದರ ರೂಪುರೇಷೆ ಯಾವತ್ತಿಂದ ಪ್ರಾರಂಭ ಮಾಡಬೇಕು ಇದೆಲ್ಲದನ್ನು ಕೂಡ ಚಿಂತೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ಸಾರಾ ಮಹೇಶ್ ಅಣ್ಣ ಒಂದು ಮಾತು ಹೇಳ್ದ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು 24 ಗಂಟೆನೂ ಕೂಡ ಇವತ್ತು ನಮಗೇನು ಒಂದೇ ಒಂದು ಕುಮಾರಣ್ಣವರ ಒಂದು ಇರುವಿಕೆ ನಮ್ಮಲ್ಲಿ ಸ್ವಲ್ಪ ಕಾಡ್ತಾ ಇದೆ ಅದನ್ನು ಸರಿದೂಗಿಸೋ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೇ ನೇರವಾಗಿ ಎಲ್ಲ ಕಡೆ ಹೇಳಿದ್ದಾರೆ, ನಾನು ಯಾವತ್ತೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಯಾವತ್ತೂ ಕೂಡ 24 ಗಂಟೆನೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥದ್ದು ಅವರು ನೇರವಾಗಿ ಹೇಳಿರೋದ್ರಿಂದ ಖಂಡಿತ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಮಂಡ್ಯ ಜನತೆಗೆ ನಾವೆಲ್ಲರೂ ಕೂಡ ಚಿರಋಣಿ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಅವರಲ್ಲಿ ಗೆಲ್ಸ್ ಕಳಿಸಿದ್ರಿಂದ ಇವತ್ತು ಮಂಡ್ಯದಿಂದ ಇಂಡಿಯಾಕ್ಕೆ ಕುಮಾರಣ್ಣನ ನಾವೆಲ್ಲರೂ ಕೂಡ ಕಳಿಸಿದ್ದಾರೆ. ಖಂಡಿತ ಅಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಗೌರವ ಏನು, 9ನೇ ಸ್ಥಾನ ಇಡೀ ದೇಶದಲ್ಲಿ 9ನೇ ಸಚಿವರಾಗಿ ಕುಮಾರಣ್ಣವ್ರನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಖಂಡಿತ ಅವರು ಅದಕ್ಕೆ ಯೋಗ್ಯರು ಕೂಡ ಹೌದು. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಇಲಾಖೆಗಳಿಗೆ
ಅದಕ್ಕೆ ಜೀವ ತುಂಬತಕ್ಕಂಥದ್ದು, ಶಕ್ತಿ ತುಂಬತಕ್ಕಂಥದ್ದು, ಮತ್ತೆ ಅಲ್ಲಿ ಇವತ್ತು ದೇಶಕ್ಕೆ ಒಂದು ಗೌರವ ತರ ನಿಟ್ಟಿನಲ್ಲಿ ಅವರು ಕೆಟ್ಟ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಯಾಕೆಂದ್ರೆ ಎರಡು ಸಲ ಮುಖ್ಯಮಂತ್ರಿಗಳಾಗಿ ಅವರು ನೋವು ಕಹಿ ನೆನಪುಗಳು ಎಲ್ಲದೂ ಕೂಡ ಅವ್ರಿಗೆ ಗೊತ್ತಿದೆ, ಯಾವ ರೀತಿ ಸರ್ಕಾರ ನಡೆಸ್ತಕ್ಕಂಥದ್ದು ಎಲ್ಲ ಕೂಡ ಗೊತ್ತಿರೋದ್ರಿಂದ ಅವರು ಖಂಡಿತ ಈ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶನ ಉತ್ತಮ ರೀತಿಯಲ್ಲಿ ನ್ಯಾಯವನ್ನು ಒದಗಿಸ್ಕೊಟ್ಟು ದೇಶಕ್ಕೆ ಒಂದು ಕೀರ್ತಿ ತರ ನಿಟ್ಟಿನಲ್ಲಿ, ಮತ್ತೆ ಆ ಸರ್ಕಾರಕ್ಕೆ NDA ಸರ್ಕಾರಕ್ಕೆ ಮೋದಿ ಅವರಿಗೆ ಗೌರವ ತರ ನಿಟ್ಟಿನಲ್ಲಿ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಅದ್ರ ಜೊತೆ ಜೊತೆಯಲ್ಲಿ ಅವ್ರಿಗೆ ಇನ್ನೂ ಎರಡು ಉತ್ತಮವಾದ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ನೀತಿ ಆಯೋಗ ಅಂತಕ್ಕಂಥ ಒಂದು ಆಯೋಗ, ಅದರಲ್ಲಿ ಎಲ್ಲ ರೀತಿಯ ಒಂದು ಚರ್ಚೆನೂ ಕೂಡ ಪ್ರಧಾನಿಗಳ ಜೊತೆ ಮಾಡ್ತಕ್ಕಂಥದ್ದಿರುತ್ತೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವರು ಆ ನೀತಿ ಆಯೋಗದ ಮೀಟಿಂಗ್ನಲ್ಲಿ ಕುಮಾರಣ್ಣ ಇವತ್ತಿದ್ದರು ಬೆಳಗಿಂದ. ಇದೆಲ್ಲ ನೋಡಿದ್ರೆ ಖಂಡಿತ ಅವ್ರಿಗೆ ಎಷ್ಟು ಸ್ಥಾನಮಾನ ಇವತ್ತು ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಜನ ಆಶೀರ್ವಾದದಿಂದ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.